ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು 3 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 1 ದುಬೈ ಮೂಲದ ವ್ಯಕ್ತಿಗೆ ಪತ್ತೆಯಾಗಿದ್ರೆ 2 ಪ್ರಕರಣ ದೆಹಲಿಯ ನಿಜಾಮುದ್ದೀನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಲ್ಲಿ ಪತ್ತೆಯಾಗಿದೆ. ಒಟ್ಟು ಜಿಲ್ಲೆಯಲ್ಲಿ 3 ಪ್ರಕರಣ ಪಾಸಿಟಿವ್ ಎಂದು ಖಚಿತವಾಗಿದೆ. ಇನ್ನು ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ಯುವಕನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಆದರೆ ಜಿಲ್ಲಾಡಳಿತದಿಂದ ಅಧಿಕೃತ ಆದೇಶ ಬರಬೇಕಾಗಿದೆ. ಇನ್ನು ಕೆಲವು ದಿನಗಳ ಹಿಂದೆ ವೈಯಕ್ತಿಕ ಕೆಲಸ ನಿಮಿತ್ತ ದೆಹಲಿಗೆ ತೆರಳಿದ್ದ ತುಂಬೆ ಗ್ರಾಮದ ಯುವಕ ನಿಜಾಮುದ್ದೀನ್ ತಬ್ಲಿಗಿ ಜಮಾತ್ ಕಾರ್ಯಕ್ರಮದಲ್ಲಿ ಕೊರೋನಾ ಸೋಂಕು ತಗುಲಿದ ಬಳಿಕ ಮಾರ್ಚ್ 21ರಂದು ನಿಜಾಮುದ್ದೀನ್ ರೈಲಿನಲ್ಲಿ ಬೆಂಗಳೂರಿಗೆ ಬಂದಿದ್ದ. ಯುವಕನನ್ನು ಗುರುತಿಸಿ ಆತನ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಇದೀಗ ಅದರ ವರದಿ ಬಂದಿದ್ದು ಕೊರೋನಾ ಸೋಂಕು ಪಾಸಿಟಿವ್ ಆಗಿರುವುದು ಪತ್ತೆಯಾಗಿದೆ. ಇನ್ನು ಯುವಕನಿಗೆ ಸೋಂಕು ತಗುಲಿದ ಹಿನ್ನೆಲೆ ತುಂಬೆ ಗ್ರಾಮವನ್ನು ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಯಾರೂ ಮನೆಯಿಂದ ಹೊರಬಾರದಂತೆ ಧ್ವನಿವರ್ಧಕ ಮೂಲಕ ಪೊಲೀಸರು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಪಾಲ್ಗೊಂಡ ಇನ್ನೂ ಹಲವರ ಕೊರೋನಾ ಪರೀಕ್ಷೆ ವರದಿ ಇನ್ನಷ್ಟೇ ಬರಬೇಕಾಗಿದ್ದು ಜಿಲ್ಲೆಯ ಜನರಲ್ಲಿ ಇದೀಗ ಆತಂಕ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿಯಾಗಿರುವಂತಹ ಹಿರಿಯ ಪತ್ರಕರ್ತರು ಹೇಮಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್ ಅವರು ನಮಸ್ತೆ. ಸದ್ಯದ ಪರಿಸ್ಥಿತಿ, ನಿನ್ನೆ 2 ದಿನಗಳಿಂದ ನಿನ್ನೆಯಿಂದಲೂ ಕೂಡ ಕರಾವಳಿ ಭಾಗಕ್ಕೆ ಕೊಂಚ ಮಟ್ಟಿಗೆ ರಿಲೀಫ್ ಇತ್ತು, ಯಾವುದೇ ರೀತಿಯ ಕೊರೋನಾ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿರಲಿಲ್ಲ ಅನ್ನುವಂಥದ್ದು. ಆದರೆ ಇವತ್ತು ದೊಡ್ಡ ಮಟ್ಟದ ಬಾಂಬ್ ಬಿದ್ದಿದೆ. ಈ ಬಾಂಬ್ ನಿಜಾಮುದ್ದೀನ್ ಕಡೆಯಿಂದಲೂ ಕೂಡ ಆಗಿರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ವರದಿ ಇದೀಗ 3ಕ್ಕೆ ಏರಿರುವಂತದ್ದು, 3 ಜಾಸ್ತಿ ಆಗಿರುವಂತದ್ದು, ಒಟ್ಟು 12ಕ್ಕೆ ಏರಿರುವಂತದ್ದು ಸದ್ಯದ ಮಾಹಿತಿ. ನಿತಿನ್, ಕೊರೋನಾ ಪ್ರಕರಣ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕೊರೋನಾ ಪಾಸಿಟಿವ್ ಪ್ರಕರಣ ಈಗ ಒಂದು ಮಾಹಿತಿಯ ಪ್ರಕಾರ ದೇಶದಲ್ಲಿ 3000 ಗಡಿ ಹತ್ರಕ್ಕೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವ ಒಂದು ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಲಾಕ್ಡೌನ್ ನಂತರ ಆದ ನಂತರ ಹಲವಾರು ಕೊರೋನಾ ಸೋಂಕಿತರ ಪ್ರಕರಣ ಬೆಳಕಿಗೆ ಬರ್ತಾನೆ ಇದೆ. ಅದರಲ್ಲಿ ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಕಳೆದ ಹಲವಾರು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಸ್ವಲ್ಪ ನೆಮ್ಮದಿಯಿಂದ ಇದ್ರು. ಯಾಕಂದ್ರೆ ಕಳೆದ ಹಲವಾರು ದಿನಗಳಿಂದ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ. ಆದ್ರೆ ಇವತ್ತು ಒಂದೇ ದಿನ 3 ಪ್ರಕರಣಗಳು ಬೆಳಕಿಗೆ ಬಂದಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಕಂಗೆಡಿಸಿದೆ, ಆತಂಕಕ್ಕೆ ಒಳಗಾಗ್ತಿದೆ. ಏಕಂದ್ರೆ ಇದು ಮಂಗಳೂರು ಹೊರವಲಯದ ತೊಕ್ಕೊಟ್ ನಿವಾಸ, ಯಾರು ದೆಹಲಿಗೆ ತಬ್ಲಿಕಿಗೆ ಹೋಗಿ ಬಂದಿದ್ರು ಅವರು, ಹಾಗೂ ತುಂಬೆಯ ಒಬ್ಬ ಯುವಕ, ಅದ ಹಾಗೇನೆ ಕಾರ್ಕಳದ ಒಬ್ಬ ಮಹಿಳೆ ಕೂಡ, ಯಾರು ದುಬೈಯಿಂದ ಇತ್ತೀಚೆಗೆ ಬಂದಿದ್ರು, ರಿಟರ್ನ್ ಆಗಿ ಬಂದಿದ್ರು, ಅವರು ಕೂಡ ಈಗ ಕೊರೋನಾ ಪಾಸಿಟಿವ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಓಕೆ ಹೇಮಂತ್ ಅವರು, ಹಾಗಾದ್ರೆ ಇಲ್ಲಿ 3ರಲ್ಲಿ ಒಬ್ರು ಮಹಿಳೆಯರಿದ್ದಾರೆ ಹಾಗಾದ್ರೆ ಅಲ್ವಾ? ಒಬ್ರು ಮಹಿಳೆ ಇದೆ. ಓಕೆ, ಒಬ್ರು ಮಹಿಳೆ. ಎಸ್, ಇವರು ಕೂಡ ನಿಜಾಮುದ್ದೀನ್ ಸಭೆಗೆ ಏನ್ ಲಿಂಕ್, ಏನ್ ಕಾರಣ ಆಗಿದೆ? ನಿತಿನ್, ಈ ಮಹಿಳೆ ನಿಜಾಮುದ್ದೀನ್ ಇದಕ್ಕೆ ಲಿಂಕ್ ಆಗಿರಲಿಲ್ಲ. ಇವ್ರು ಏನಂತ ಹೇಳಿದ್ರೆ ದುಬೈಯಿಂದ ಕಾರ್ಕಳಕ್ಕೆ ಬಂದವರು, ಕಾರ್ಕಳದ ನಿವಾಸಿ. ಇವರನ್ನ ಕೆಲವು ಕೊರೋನಾದ ಹಲವಾರು ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನ ಮಂಗಳೂರಿನ ವೆನ್ಲಾ ಹಾಸ್ಪಿಟ್ಲಿಗೆ ದಾಖಲಿಸಲಾಗಿತ್ತು. ಅದ ನಂತರ ಅವರ ಗಂಟಲ ದ್ರವವನ್ನ ಟೆಸ್ಟ್ಗೆ ಕಳಿಸಿದ ನಂತರ ಈಗ ಅವರ ರಿಪೋರ್ಟ್ ಬಂದಿದೆ, ಅದರಲ್ಲಿ ಅವರು ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಓಕೆ ಓಕೆ ಓಕೆ. ಎಸ್, ಸದ್ಯ ಇದೀಗ ದುಬೈಯ ಒಬ್ರು, ನಿಜಾಮುದ್ದೀನ್ ಸಭೆಯ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಹೀಗಾದ್ರೆ ಏನು ಅಂತೇಳಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಏನು, ನಮ್ಮ ರಾಜ್ಯದ ಪರಿಸ್ಥಿತಿ ಏನು, ನಮ್ಮ ದೇಶದ ಪರಿಸ್ಥಿತಿ ಏನು, ನಿಜಾಮುದ್ದೀನ್ ಅನ್ನುವಂತಹ ಒಂದು ಈ ಒಂದು ಪ್ರಕರಣ ಏನಿದೆ, ಕೋವಿಡ್-19 ನ ಹಾಟ್ಸ್ಪಾಟ್ ಆಗಿರುವಂತದ್ದು, ದೊಡ್ಡ ಮಟ್ಟದ ಸಮಸ್ಯೆ ಇದೆ, ಈಗ ಇವರಿಗೆ ಪಾಸಿಟಿವ್ ಬಂದಿದೆ, ಇನ್ನುಳಿದವರ ಪ್ರಕರಣಗಳು ಇನ್ನೂ ಕೂಡ ಬರಲಿಕ್ಕಿದೆ, ಅವರ ಬ್ಲಡ್ ಟೆಸ್ಟಿಂಗ್ ಸ್ಯಾಂಪಲ್ ಎಲ್ಲವೂ ಕೂಡ ಬರಲಿಕ್ಕಿದೆ. ಈ ಸದ್ಯದ ಪರಿಸ್ಥಿತಿ ಏನ್ ಕತೆ ಅಂತ ಹೇಳಿ. ನಿತಿನ್, ಈ ದಿಲ್ಲಿಯ ನಿಜಾಮುದ್ದೀನ್ ತಬ್ಲಿಕಿಗೆ ಹೋಗಿ ಬಂದವರು ಯಾರಿದ್ದಾರೆ, ಈ ಇಬ್ರು ಅವರನ್ನ ಫಸ್ಟ್ಗೆ ಮೊದ್ಲಿಗೆ ಅವರನ್ನ ಕೇಳಲಾಗಿದೆ, ಯಾರೆಲ್ಲ ದಿಲ್ಲಿಯ ತಬ್ಲಿಕಿಗೆ ಹೋಗಿದ್ದಾರೆ ಅವರು ಬಂದು ಫಸ್ಟ್ಗೆ ಹೇಳಿ ಅವರ ಇದು ಕೊಡಿ, ಅಡ್ರೆಸ್ ಕೊಡಿ ಅಂತ. ಆದ್ರೆ ಅವರು ಅಷ್ಟೇನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಡೆಲ್ಲಿಯಿಂದ ಒಂದು ಇದು ಬಂತು, ಲೀಸ್ಟ್ ಬಂತು, ಅದರಲ್ಲಿ ಇವರ ಇಬ್ರು ಹೆಸರಿತ್ತು. ಅವರನ್ನು ಹೋಗಿಕೊಂಡು ಅದ ನಂತರ ಕರ್ಕೊಂಡು ಬಂದು ಅವರನ್ನ ಟೆಸ್ಟ್ ಮಾಡಲಾಗಿದೆ. ಈಗ ಅವರಿಗೆ ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವ್ರು ಇಲ್ಲಿ ತನಕ
ಚೊಕ್ಕೊಟ್ಟಿಗೆ ಬಂದ ನಂತರ ಅಲ್ಲಿ ಹೋಗಿ ಅಲ್ಲಿಯ ನಮಾಜ್ಗಳನ್ನ ಮಾಡಿದ್ದಾರೆ, ಜನರ ಹತ್ರ ಬೆರೆಸಿದ್ದಾರೆ, ಅವರ ಮನೆಯವರ ಹತ್ರ ಬೆರೆಸಿದ್ದಾರೆ, ಅಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ದಿನನಿತ್ಯದ ಅವಶ್ಯಕತೆ ವಸ್ತುಗಳನ್ನು ತರಲಿಕ್ಕೂ ಹೋಗಿದ್ದಾರೆ. ಈ ಹಿನ್ನೆಲೆ ಈಗ ಅಲ್ಲಿಯ ತೊಕ್ಕೊಟ್ಟು ಪರಿಸರದಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಓಕೆ ಹೇಮಂತ್ ಅವರೇ, ತಮ್ಮ ಮಾಹಿತಿ ಪ್ರಕಾರ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂತಹ ವಿಷಯ ಏನ್ರಿ ಅಂತ, ಇವರಿಗೆ ಭಾಷೆ ಅನ್ನುವಂಥದ್ದೇನು ಅರ್ಥ ಆಗಲ್ವಾ, ಯಾಕೆ ಈ ರೀತಿ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ವಾ ಅವರಿಗೆ, ಏನ್ ಕತೆ ಅಂತ ಹೇಳಿ, ಬೇಕಂತಲೇ ಈ ರೀತಿ ಮಾಡ್ತಾ ಇದಾರ, ಬೇರೆಯವ್ರ ಜೊತೆ ನಾವು ಮಿಂಗಲ್ ಆಗ್ಬೇಕು ಹರಡಿಸ್ಬೇಕು ಅನ್ನುವಂಥ ಮೈಂಡ್ ಸೆಟ್ ಇದೆಯಾ, ಅಥವಾ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಇಲ್ಲ, ಅಥವಾ ಯಾರ ಫೇಲ್ಯೂರ್ ಅಂತ ಕಾಣ್ತಾ ಇದೆ ಅಂದ್ರೆ ಭಯಭೀತರಾಗಿದ್ದಾರೆ ಜನರು. ಈ ಒಂದು ದೆಹಲಿಯ ಒಂದು ಪ್ರಕರಣ ಏನಿದೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಇದೆ, ಎಲ್ಲರೂ ಕೂಡ ಭಯದ ಆತಂಕದಲ್ಲಿ ಹೋಗ್ತಾ ಇದೆ ಅಂದ್ರೆ, ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕೊರೋನಾ ಅನ್ನುವಂತ ಸೋಂಕು ಹರಡ್ತಾ ಇದೆ, ಆದ್ರೆ ಇಲ್ಲಿ ವ್ಯಕ್ತಿಗಳು ಮನುಷ್ಯರು ಹರಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳಲ್ವಾ, ಏನಾಗಿದೆ ಅಂತ ಹೇಳಿ. ನಿತಿನ್, ದೆಹಲಿಯ ನಿಜಾಮುದ್ದೀನ್ ತಬ್ಲಿಕ್ಕೆಯಲ್ಲಿ ನಡೆಯುವಂತ ಧಾರ್ಮಿಕ ಏನು ಕಾರ್ಯಕ್ರಮ ಇದೆ, ಇದು ವರ್ಷಕ್ಕೆ ಒಂದ್ಸಲ ಆಗುವಂತದ್ದಲ್ಲ, ಅದು ಅಲ್ಲಿ ನಿರಂತರವಾಗಿ ನಡೀತಾನೆ ಇರ್ತದೆ. ಅದಕ್ಕೆ ದೇಶದ ನಾನಾ ಭಾಗಗಳಿಂದ ಧಾರ್ಮಿಕ ನಂಬಿಕೆ ಉಳ್ಳವರು ಅಲ್ಲಿ ಬರ್ತಾರೆ, ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಧಾರ್ಮಿಕ ಭಾಷಣಗಳನ್ನ ಕೇಳ್ತಾರೆ, ಅದನ್ನ ಅದ ನಂತರ ಹಾಗೇನೆ ಬೇರೆ ದೇಶಗಳಿಂದ ಸಹ ಅಲ್ಲಿ ಬರ್ತಾರೆ. ಆದ್ರೆ ಇದು ನಿರಂತರವಾಗಿ ನಡೆಯುವಂಥದ್ದು. ಆದ್ರೆ ಒಂದ್ಸಲ ಲಾಕ್ಡೌನ್ ಅಂತ ಹೇಳಿದ ನಂತರ, ಘೋಷಣೆ ಆದ ನಂತರ ಪ್ರೈಮ್ ಮಿನಿಸ್ಟರ್ ಅವರು ಅದಕ್ಕೆ ಘೋಷಣೆ ಮಾಡಿದ್ರು, ರಾಜ್ಯದ ಎಲ್ಲಾ ರಾಜ್ಯಗಳು ಆಡಳಿತಗಳು ಅದಕ್ಕೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿ, ಅದ ನಂತರ ಅಲ್ಲಿ ಸಿಕ್ಕಿಹಾಕೊಂಡವರನ್ನು ಈಗ ಹೊರತರಲಾಗ್ತದೆ. ಅದು ಧಾರ್ಮಿಕ ನಂಬಿಕೆ ಇದ್ದ ಅದನ್ನ ನಾವು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರವರ ನಂಬಿಕೆ ಬಿಟ್ಟಂತೆ. ಒಂದು ಸಲ ನೀವು ಯಾರೆಲ್ಲ ಹೋಗಿದ್ದೀರಿ ಅಲ್ಲಿಗೆ ಬಂದು ನಿಮ್ಮ ಇದನ್ನ ಕೊಡಿ ಟೆಸ್ಟ್ ಮಾಡ್ಬೇಕು ಅಂತ ಹೇಳಲಾಗ್ತಿದ್ರು, ಆ ತರ ಜಾಗೃತಿ ಮೂಡಿಸಿದ್ರು ಕೂಡ ಜನರು ಮುಂದೆ ಬರ್ತಾ ಇಲ್ಲ ಅನ್ನೋದು ಈಗ ಒಂದು ಬಹುದೊಡ್ಡ ಪ್ರಶ್ನೆ. ಯಾಕೆ ಅವರು ಹೊರಗಡೆ ಬರ್ತಾ ಇಲ್ಲ, ಯಾಕೆ ಅವರು ಹೇಳ್ಕೊತಾ ಇಲ್ಲ ನಾವು ಅಲ್ಲಿ ಹೋಗಿದ್ದೆವು, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು, ನಮ್ಗೆ ಏನಾದ್ರೂ ಪಾಸಿಟಿವ್ ಇದೆಯಾ ಅಥವಾ ನಮ್ಗೆ ಏನಾದ್ರೂ ಸೋಂಕು ತಗಲಿದೆಯಾ ಅಂತ ಟೆಸ್ಟ್ ಮಾಡಿ ಅಂತ ಅವರು ಬರ್ಬೇಕು, ಮುಂದೆ ಬಂದು ಅವರು ಬಂದು ಹೇಳ್ಬೇಕು ಜಿಲ್ಲಾಡಳಿತಕ್ಕೆ ನಾವು ಹೋಗಿದ್ದೆವು. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವರು ಅದ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ, ಕೆಲವರೆಲ್ಲ ಅಡಗಿಕೊಳ್ತಾ ಇದ್ದಾರೆ. ಯಾಕೆ ಈ ರೀತಿಯ ಮೈಂಡ್ ಸೆಟ್ ಡೆವಲಪ್ ಆಗ್ತದೆ ಅನ್ನೋದು ಈಗ ತುಂಬಾ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಎಸ್ ಹೇಮಂತ್ ಅವರು, ಇದೇ ಪ್ರಶ್ನೆ ನಾವು ಕೇಳ್ತಾ ಇರುವಂತದ್ದು ಅಂದ್ರೆ, ಅವರವರ ಧಾರ್ಮಿಕತೆ ನಂಬಿಕೆ ಆಚಾರ ವಿಚಾರಗಳು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಹರಿದ್ವಾರಕ್ಕೆ ಬೇಕಾದ್ರೂ ಹೋಗ್ಲಿ ಅಥವಾ ಯಾವ ಮಸೀದಿಗೆ ಬೇಕಾದ್ರೂ ಹೋಗ್ಲಿ, ಯಾವ ದೇಗುಲಕ್ಕೆ ಬೇಕಾದ್ರೂ ಹೋಗ್ಲಿ, ಆದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಇಷ್ಟು ದೊಡ್ಡ ಮಟ್ಟದ ಗಂಭೀರದ ಸಮಸ್ಯೆ ಎದುರಿಸ್ತಾ ಇದೆ ಇಡೀ ದೇಶ, ಈ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಸರ್ಕಾರ ಕಟ್ಟುನಿಟ್ಟಾಗಿ ಹೇಳುತ್ತೆ, ಎಲ್ಲಿದ್ದೀರಾ ಬನ್ನಿ ತೋರಿಸಿ ಸ್ವಲ್ಪ ಟೆಸ್ಟ್ ಮಾಡ್ಬೇಕು, ಏನ್ ಸಮಸ್ಯೆ ಆಗ್ತಾ ಇದೆ ಇಡೀ ಹರಡ್ಬಾರ್ದು ಅನ್ನುವಂತ ಮಿಟ್ಟಿನಲ್ಲಿ ಒಂದು ಕಾಳಜಿಯ ಒಂದು ಕರೆ ಕೊಟ್ಟರು ಕೂಡ ಯಾಕೆ ಊರುಗಳು ಸ್ವಲ್ಪವೂ ಕೂಡ ಇದಕ್ಕೆ ಧನಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅಂದ್ರೆ, ಒಂದು ಪ್ರಶ್ನೆ, ಅವರು ಮಾತ್ರ ಅಲ್ಲ ಅವರ ಕುಟುಂಬದವರು ಅವರ ಫ್ಯಾಮಿಲಿಗಳು ಎಲ್ಲವೂ ಕೂಡ ಇದರಿಂದ ಸಫರ್ ಆಗುತ್ತೆ, ಇಂತ ಒಂದು ಸಾಮಾನ್ಯ ಪರಿಜ್ಞಾನ ಅನ್ನುವಂಥದ್ದವರಿಗೆ ಇಲ್ವಾ, ಏನ್ ಕತೆ ಅಂತೇಳಿ ಇದು ಬರ್ತಾ ಇರುವಂತಹ ಪ್ರಶ್ನೆ. ತಾವು ಹೇಳ್ತಾ ಇದ್ರ ಅವರು ಹೋದ್ರು ಜನರಲ್ ಸ್ಟೋರ್ಗೆಲ್ಲ ಹೋಗಿದ್ದಾರೆ, ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗಿದ್ದಾರೆ, ಈ ರೀತಿ ಆದ್ರೆ ಏನು ಕತೆ ಅಂತೇಳಿ, ನಮ್ಮ ಜಿಲ್ಲೆಯ ಕತೆ ಏನು, ಇಲ್ಲಿ ದೆಲ್ಲಿಯ ಕತೆ ಏನು, ಮೈಸೂರಿನ ಕತೆ ಏನು, ಈ ರೀತಿ ಆದ್ರೆ ಏನ್ ಕತೆ ಅಂತೇಳಿ, ಇದು ಸದ್ಯದ ಪರಿಸ್ಥಿತಿ ಅಂದ್ರೆ, ಇನ್ನೂ ಕೂಡ ಎಷ್ಟು ಜನರು ಇದ್ದಾರೆ, ಇಲ್ಲಿಗೆ ಕೊನೆಯಾಗುತ್ತಾ, ಎಲ್ಲರನ್ನು ಕೂಡ ಪತ್ತೆ ಹಚ್ಚಿದ್ಯಾ ನಮ್ಮ ಜಿಲ್ಲಾಡಳಿತ, ಅಥವಾ ಇನ್ನೂ ಕೂಡ ಅಡಗಿಕೊಂಡವರು ಇದ್ದಾರಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನಿತಿನ್, ಒಂದು ಮಾಹಿತಿ ಪ್ರಕಾರ ಇಲ್ಲಿ ತನಕ 28 ಜನರನ್ನ ಯಾರು ದೆಹಲಿಯ ತಬ್ಲಿಕ್ಕಿಗೆ ಹೋಗಿದ್ದಾರೆ ಅವರ 28 ಜನರನ್ನ ಕರ್ಕೊಂಡು ಬಂದು ಅವರ ಗಂಟಲ ದ್ರವವನ್ನ ಟೆಸ್ಟ್ಗೆ ಕಳಿಸಲಾಗಿದೆ. ಅದರಲ್ಲಿ ಇಬ್ಬರದ್ದು ಈಗ ರಿಪೋರ್ಟ್ ಬಂದಿದೆ ಮತ್ತು 26 ಜನರ ರಿಪೋರ್ಟ್ ಬರ್ಲಿಕ್ಕಿದೆ. ಆದ್ರೆ ಕೆಲವರದ್ದು ಈಗಾಗಲೇ ನೆಗೆಟಿವ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಫಸ್ಟ್ ರಿಪೋರ್ಟ್, ಸೆಕೆಂಡ್ ರಿಪೋರ್ಟ್ ಅಂತ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಂತ ಇರುತ್ತದೆ. ಆದ ನಂತರ ಅವರನ್ನ ಅಲ್ಲಿ ತನಕ ಅವರನ್ನ ಕ್ವಾರಂಟೈನ್ ಅಲ್ಲಿ ಇಡಲಾಗ್ತದೆ. ಆದ್ರೆ ಆ ನಂತರ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಲ್ಲಿ ಅವರಿಗೆ ಪಾಸಿಟಿವ್ ಇದೆಯಾ ಇಲ್ಲೋ, ಯಾಕಂದ್ರೆ ಅದು ಒಂದು ಸಲ ಸೋಂಕು ದೇಹದೊಳಗೆ ಸೇರಿದ ನಂತರ ಅದರ ಗುಣಲಕ್ಷಣಗಳು ಹೊರಗೆ ಬರಬೇಕಾದ್ರೆ ಒಂದು ವಾರದ ಟೈಮ್ ಬೇಕು ಅಥವಾ ಒಂದು ವಾರ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈಗ ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್ ಅಲ್ಲಿ ಯಾವ ರೀತಿಯ ರಿಪೋರ್ಟ್ ಬರ್ತದೆ ಅನ್ನುವ ಒಂದು ನೋಡ್ಬೇಕಾದಂತ ಇದು. ಇನ್ನೊಂದಂತ ಹೇಳಿದ್ರೆ, ಈ ಕೊರೋನಾ ಹರಡುವಿಕೆ, ಕೊರೋನಾ ಸೋಂಕಿನ ಬಗ್ಗೆ ಹೆಚ್ಚಾಗಿ ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಜನ ಅನ್ನೋದೇ ಒಂದು ದೊಡ್ಡ ಆತಂಕ. ಯಾಕಂದ್ರೆ ಒಂದು ಸಲ ಜನರಿಗೆ, ಒಂದು ಸಲ ತಮ್ಮ ದೇಹದಲ್ಲಿ ಕೊರೋನಾ ಬಂತು ಅಂತಾದ್ರೆ ಅವರು ಹೊರಗಡೆ ಹೋದ ನಂತರ ಅವರು ಯಾರೊಟ್ಟಿಗೆ ಪ್ರೈಮರಿ ಆಗಿ ಫಸ್ಟ್ ಟಚ್, ಸೆಕೆಂಡ್ ಟಚ್ ಅಂತ ಇರ್ತದೆ, ಅವರಿಗೆಲ್ಲವೂ ಆ ಸೋಂಕು ಹರಡ್ತದೆ. ಅವರಿಂದ ಅವರ ಮನೆಯವರಿಗೆ, ಅವರ ಪರಿಸರದ ಜನರಿಗೆ, ಸಂಬಂಧಿಕರಿಗೆ ಎಲ್ಲದಿಗೆ ಹರಡ್ತದೆ. ಆದ್ರೆ ಇದನ್ನ ಅಷ್ಟು ಸೀರಿಯಸ್ ಆಗಿ ಜನ ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಅದನ್ನ ತಗೊಳ್ತಾ ಇಲ್ಲ, ಅಷ್ಟು ಧನಾತ್ಮಕವಾಗಿ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಬೇರೆಯವರಿಗೆ ಹರಡುತ್ತದೆ, ಬೇರೆಯವರಿಗೆ ತೊಂದರೆ ಆಗ್ತದೆ,
ಅದು ಹರಡಿದ ನಂತರ ಒಂದು ವೇಳೆ ಅವರು ಹಿರಿಯರಾಗಿದ್ರೆ 60 ವರ್ಷದ ಮೇಲ್ಪಟ್ಟಿದ್ರೆ ಅಥವಾ ಚಿಕ್ಕ ಮಕ್ಕಳಾಗಿದ್ರೆ ಅವರಿಗೆ ಅದು ಮಾರಣಾಂತಿಕವಾಗಿ ಪರಿಣಮಿಸಬಹುದು ಅನ್ನುವ ಒಂದು ಜ್ಞಾನವೂ ಇಲ್ಲವ ಪರಿಜ್ಞಾನವೂ ಇಲ್ಲವ ಅನ್ನೋ ಒಂದು ಪ್ರಶ್ನೆ ಹೇಳಿದ್ದೀನಿ. ಎಸ್ ಹೇಮಂತ್ ಅವರು, ಇದೇ ನಾವು ಕೇಳ್ತಾ ಇರೋದು, ಯಾಕೆ ಈ ರೀತಿ ಮಾಡ್ತಾ ಇದಾರೆ, ಏನ್ ಮೈಂಡ್ ಸೆಟ್ ಇದೆ ಜನರ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ, ದೊಡ್ಡ ಪ್ರಶ್ನೆ. ಇನ್ನೊಂದ್ ಕಡೆ ಬಂಟ್ವಾಳದ ತುಂಬೆ ಗ್ರಾಮವನ್ನು ಕಂಪ್ಲೀಟ್ ಆಗಿ ಕ್ವಾರಂಟೈನ್ ಮಾಡಲಾಗಿದೆ. ಗ್ರಾಮ ಏನಿದೆ, ಒಬ್ಬ ಪಾಸಿಟಿವ್ ಬಂದಂತಹ ವ್ಯಕ್ತಿ ಏನಿದ್ದಾನೆ, ಆತ ಜೀವಿಸುವಂತಹ ಆತ ಇದ್ದಂತಹ ಗ್ರಾಮ, ಆ ಗ್ರಾಮವನ್ನು ಕ್ವಾರಂಟೈನ್ ಮಾಡಲಾಗಿದೆ ಅಂದ್ರೆ ತುಂಬೆ ಗ್ರಾಮ. ಏನ್ ಸದ್ಯದ ಅಪ್ಡೇಟ್ಸ್ ಇದೆ ಇದರ ಬಗ್ಗೆ ಅಂದ್ರೆ ಕಂಪ್ಲೀಟ್ ಆಗಿ ಆ ಗ್ರಾಮ ಕ್ವಾರಂಟೈನ್ ಅಂತ ಹೇಳಿದ್ರೆ ಹೇಗಿದೆ ಈಗ ಪರಿಸ್ಥಿತಿ, ಏನ್ ಕತೆ ಅಂತ ಹೇಳಿದ್ರೆ? ಎಸ್ ನಿತಿನ್, ಏನಂದ್ರೆ ಬಂಟ್ವಾಳದ ಈ ಗ್ರಾಮವನ್ನ ಈಗ ಕ್ವಾರಂಟೈನ್ ಮಾಡಲಾಗಿರೋದು, ಯಾಕಂದ್ರೆ ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿಯ ಜನರಿಗೆ ಅವರೊಟ್ಟು ಯಾರೊಟ್ಟಿಗೆಲ್ಲ ಅವರು ಮಿಂಗಲ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈಗಾಗ್ಲೇ ಅದನ್ನ ಈಗ ಅವ್ರು ಟೆಸ್ಟ್ ಇವತ್ತು ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಪಾಸಿಟಿವ್ ಆದ ಹಿನ್ನೆಲೆಯಲ್ಲಿ ಈಗ ಅವರು ಯಾರೊಟ್ಟಿಗೆಲ್ಲ ಮಿಂಗಲ್ ಆಗಿದ್ದಾರೆ, ಯಾರೊಟ್ಟಿಗೆ ಹೋಗಿದ್ದಾರೆ, ಅವರ ಕುಟುಂಬದವರು, ಅವರ ಸಂಬಂಧಿಕರು, ಅವರ ಫ್ರೆಂಡ್ಸ್ ಗಳಾಗಿರ್ಬೋದು ಅಥವಾ ಊರಿನ ಅಂಗಡಿಗಳಿಗೆ ಹೋಗಿರುವಂತದ್ದು, ಈಗ ಎಲ್ಲರನ್ನ ಅವ್ರು ಹುಡುಕಿ ಟೆಸ್ಟ್ ಮಾಡುವಷ್ಟು ಇದು ಇಲ್ಲ, ಸಮಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಒಂದು ಮೊದಲು ಮಾಡಬೇಕಾದ ಕರ್ತವ್ಯ ಕಾರ್ಯ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಆ ಊರನ್ನ ಕ್ವಾರಂಟೈನ್ ಮಾಡುವುದು, ಯಾರು ಮನೆಯಿಂದ ಹೊರಗೆ ಬರಬಾರ್ದು, ಯಾರು ಆ ಊರಿಗೆ ಹೋಗ್ಬಾರ್ದು, ಆ ಊರಿಂದ ಹೊರಗೆ ಯಾರು ಬರಬಾರ್ದು. ಅದ ನಂತರ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು ಅಲ್ಲಿ ಹೋಗಿಕೊಂಡು ಪ್ರತಿಯೊಬ್ಬರಿಗೂ ಅಲ್ಲಿ ಟೆಸ್ಟ್ ಮಾಡುವಂತದ್ದು. ಈಗ ಟೆಸ್ಟ್ ಮಾಡಿದ ನಂತರ ಯಾರೆಲ್ಲ ಅವರು ಅಲ್ಲಿ ತನಕ ಅವರೆಲ್ಲ ಹೋಮ್ ಕ್ವಾರಂಟೈನ್ ಅಲ್ಲೇ ಇರ್ತಾರೆ. ಅದ ನಂತರ ಅವರನ್ನ ಟೆಸ್ಟ್ ರಿಪೋರ್ಟ್ ಬಂದ ನಂತರ ಯಾವ ರೀತಿ ಇದೆ, ಒಂದ್ ವೇಳೆ ಅವರು ಪಾಸಿಟಿವ್ ಇದ್ದಾರ ಅಂತ ಆದ ನಂತರ ಅವರನ್ನ ತಗೊಂಡ್ ಬಂದು ಜಿಲ್ಲೆಯ ಪ್ರಮುಖ ಕ್ವಾರಂಟೈನ್ ಎಲ್ಲಿ ಅವರನ್ನ ಕೊರೋನಾ ಸೋಂಕಿತರನ್ನ ಟ್ರೀಟ್ ಮಾಡ್ತಾರೆ ಆ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಆದ್ರೆ ಇದು ಖಾಲಿ ತುಂಬೆ ಗ್ರಾಮದ ಮಾತ್ರ ಅಲ್ಲ, ಈಗ ತೊಕ್ಕೊಟ್ಟಿಗೂ ಬರ್ತದೆ. ತೊಕ್ಕೊಟ್ಟಲ್ಲಿರುವಂತಹ ಅವರ ಪರಿಸರವನ್ನು ಸಹ ಕ್ವಾರಂಟೈನ್ ಮಾಡುವಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಓಕೆ ಓಕೆ, ತುಂಬೆ ಗ್ರಾಮ ಮಾತ್ರ ಅಲ್ಲ, ತೊಕ್ಕೊಟ್ಟಲ್ಲೂ ಕೂಡ ಇದೇ ಪರಿಸ್ಥಿತಿ, ಆ ಗ್ರಾಮವನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ. ಇನ್ನು ತುಂಬೆ ಗ್ರಾಮದಲ್ಲಿ ಅಲ್ಲಿರುವಂತಹ ಪೊಲೀಸರು ಧ್ವನಿವರ್ಧಕಗಳಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಯಾರು ಕೂಡ ಮನೆಯಿಂದ ಹೊರಗೆ ಬರಬಾರ್ದು, ಈ ರೀತಿ ಪ್ರಕರಣ ದಾಖಲಾಗಿದೆ ಅನ್ನುವಂತಹ ಮಾತನ್ನು ಎಚ್ಚರಿಕೆ ಮೂಡಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಹೌದಾ, ಇದು ಆಗ್ತಾ ಇದೆಯಾ ಅಂದ್ರೆ ಜನರು ಅಲ್ಲೇ ಜನರು ಕೇಳ್ತಾ ಇದ್ದಾರೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಇದೆ. ಹೌದಾ, ಪೊಲೀಸರು ಧ್ವನಿವರ್ಧಕಗಳಲ್ಲಿ ಈ ರೀತಿ ಹೇಳ್ತಾ ಇದ್ರೆ, ಎಚ್ಚರಿಕೆ ಕಾರ್ಯಗಂಟೆಯನ್ನು ಬಾರಿಸ್ತಾ ಇದ್ರೆ ಹೇಗೆ ಅಂತ ಹೇಳಿ ನಿತಿನ್? ಈಗ ಒಂದು ಸಲ ಗ್ರಾಮವನ್ನ ಕ್ವಾರಂಟೈನ್ ಮಾಡಿದ ನಂತರ ಅವರನ್ನ ಹೋಮ್ ಕ್ವಾರಂಟೈನ್ ಅಲ್ಲೇ ಇರಬೇಕು. ಅದು ಅದೊಂದು ಕ್ರಮ. ಅದು ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನು ಗೈಡ್ ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರನೇ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜನರು ಹೊರಗೆ ಬರಬಾರ್ದಂತ ಪೊಲೀಸರು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ, ಹೌದು, ಯಾಕಂದ್ರೆ ಎಲ್ಲ ಗ್ರಾಮಗಳಲ್ಲಿ ಮೂಲೆ ಮೂಲೆಗೆ ಹೋಗ್ಕೊಂಡು ಅವರು ಹೊರಗಡೆ ಬರಬಾರ್ದು, ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಇದು ಒಂದಾದ್ರೆ ಒಂದು ಇನ್ಸಿಡೆಂಟ್ ಒಂದು ಹೇಳ್ತೇನೆ. ಸೂರತ್ ನಲ್ಲಿ ಒಬ್ರು ಲಾಂಡ್ರಿಯ ಒಬ್ರು ಮಾಲೀಕರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಇದು 2 ದಿನದ ಹಿಂದೆ ಅಲ್ಲಿ ಬಂದಿದ ನಂತರ ಈಗ ಆ ಲಾಂಡ್ರಿ ಇರುವಂತಹ ಏರಿಯಾ 54,000 ಜನ ಇರುವಂತಹ ಒಂದು ಏರಿಯಾ ಅದು, ಅದನ್ನ ಇಡೀ ಊರನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಯಾರು ಊರಿಗೆ ಹೋಗುವಾಗಿಲ್ಲ, ಅಲ್ಲಿಂದ ಬರುವಾಗಿಲ್ಲ. 54,000 ಜನರನ್ನ ಈಗ ಹೋಮ್ ಕ್ವಾರಂಟೈನ್ ನೀಡಲಾಗಿದೆ. ಅದೇ ತರ ಪರಿಸ್ಥಿತಿ ಮಂಗಳೂರಿಗೂ ಬರ್ಬೋದಾ ಅನ್ನೋ ಒಂದು ಆತಂಕ ಈಗ ಕಾಡ್ತಾ ಇದೆ ನಿತಿನ್. ಎಸ್, ನಿಜವಾಗ್ಲು ನಿಜವಾದ ಮಾತು ತಾವು ಹೇಳಿದ್ರೆ, ಸೂರತ್ ನಲ್ಲಿ ನಡೆದಂತಹ ಘಟನೆ ಈ ಸಂದರ್ಭಗಳಲ್ಲಿ ನಾವು ಮೆಲುಕು ಹಾಕೊಳ್ಬೇಕಾಗುತ್ತೆ. ಮುಂದೆ ಇಂತಹ ಪರಿಸ್ಥಿತಿ ನಮ್ಗೆ ಬರಬಾರ್ದು ಅನ್ನುವಂತಹ ಮೈಂಡ್ ಸೆಟ್ ಕೂಡ ಇರಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಸದ್ಯದ ಪರಿಸ್ಥಿತಿ ನಮ್ಮ ಜಿಲ್ಲೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕಟ್ಟುನಿಟ್ಟಿನ ಲಾಕ್ಡೌನ್ ಆಗಿದೆ ಅನ್ನುವಂತಹ ಮಾತುಗಳು ಮಾಧ್ಯಮಗಳಲ್ಲಿವೆ. DC ಅವರು ಹೇಳ್ತಾ ಇದ್ರೆ, ಕಮಿಷನರ್ ಅವರು ಹೇಳ್ತಾ ಇದ್ರೆ, ಅದೇ ಕಟ್ಟುನಿಟ್ಟಿನ ಕ್ರಮ ಎಲ್ಲೋ ಒಂದ್ ಕಡೆ 2 ದಿನಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ, ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ತಾವು ಕೂಡ ಗಮನಿಸಿರ್ಬೋದು, ಪ್ರಮುಖ ನಗರಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಇನ್ನೂ ಕೂಡ ವಾಹನಗಳು ಓಡ್ತಾ ಇದೆ, ಪ್ರೈವೇಟ್ ವೆಹಿಕಲ್ಗಳು ಓಡ್ತಾ ಇದೆ, 2-ವೀಲರ್ಗಳು ಓಡ್ತಾ ಇದೆ, 4-ವೀಲರ್ ಎಲ್ಲವೂ ಕೂಡ ಓಡ್ತಾ ಇದೆ. ಇನ್ನೊಂದ್ ಕಡೆ ನೋಡಬೇಕು, ಶಕ್ತಿನಗರ, ಕುದ್ರೋಳಿ, ಕುಲಶೇಖರ ಇಂತಹ ಪ್ರದೇಶಗಳಲ್ಲಿ ಎಲ್ಲಾ ಕೆಲವು ಅಂಗಡಿಗಳು ಅನಗತ್ಯವಾಗಿ ಓಪನ್ ಆಗಿ ಇಟ್ಟಿದ್ದಾರೆ, ಅಲ್ಲಿ ಕೂಡ ವ್ಯವಹಾರಗಳು ನಡೀತಾ ಇದೆ. ಜನಸಾಮಾನ್ಯರು ಸರ್ವೇ ಸಾಮಾನ್ಯರಿಗೆ ಓಡಾಡ್ತಾ ಇದ್ದಾರೆ. ಏನ್ ಲಾಕ್ಡೌನ್, ಏನ್ ಕಟ್ಟುನಿಟ್ಟಿನ ಕ್ರಮ ಅನ್ನುವಂತಹ ಪ್ರಶ್ನೆ ಆಗ್ತಾ ಇದೆ. ತಾವು ಮೇಲ್ನೋಟಕ್ಕೆ ಗಮನಿಸಿರುವಂತಹ ಅಂಶ ಈ ಸಂದರ್ಭದಲ್ಲಿ ನೋಡಿದ್ರೆ ಏನ್ ಯಾವ ರೀತಿ ಇದೆ ಪ್ರಸ್ತುತ ಪರಿಸ್ಥಿತಿ ಲಾಕ್ಡೌನ್? ನಿತಿನ್, ಕಳೆದ 2 ದಿನಗಳಿಂದ ಜಿಲ್ಲಾಡಳಿತ ಈ ಲಾಕ್ಡೌನ್ ಅನ್ನ ತುಂಬಾ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿತ್ತು. ಪೊಲೀಸರು ಕೂಡ ವಿನಾಕಾರಣ ಹೊರಗಡೆ ತಿರುಗಾಡುತ್ತಿದ್ದ ವಾಹನಗಳ ಸವಾರರನ್ನ ತಡೆದು ಅವರ ವಾಹನಗಳನ್ನ ಕೂಡ ಸೀಸ್ ಮಾಡಿತ್ತು. ಆದ್ರೆ ಇಂದು ಆ ಒಂದು ಪರಿಣಾಮಕಾರಿಯಾದ ವ್ಯವಸ್ಥೆ ಇಂದು ಕಂಡು ಬರಲಿಲ್ಲ. ಯಾಕಂದ್ರೆ ಕಳೆದ 2 ದಿನಗಳಿಂದ 3 ದಿನಗಳಿಂದ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ
ಅಗತ್ಯ ವಸ್ತುಗಳನ್ನ ಖರೀದಿಗೆ ದಿನಸಿ ಅಂಗಡಿ, ತರಕಾರಿ, ಮಾಂಸದ ಅಂಗಡಿಗಳನ್ನ ತೆರೆದಿಡಲಾಗಿತ್ತು, ಹಾಗೆ ಮೆಡಿಕಲ್ ಶಾಪ್ ಕೂಡ. ಅದು ಅದಕ್ಕೆ ಜನರು ಬಂದು ಕಾಲ್ನಡಿಗೆಯಲ್ಲೇ ಬಂದು ಅದನ್ನ ಖರೀದಿ ಮಾಡಬಹುದು. ಆದ್ರೆ ಇವತ್ತಿನ ಇದ್ರ ಸನ್ನಿವೇಶವನ್ನು ನೋಡಿದ್ರೆ ಮಂಗಳೂರು ನಗರದಲ್ಲಿ ಕೆಲವು ಮೇನ್ ರೋಡ್ ಗಳನ್ನ ಸ್ಟ್ರಿಕ್ಟ್ ಆಗಿ ಈ ಬ್ಯಾರಿಕೇಡ್ ಗಳನ್ನ ಹಾಕಿ ಸ್ಟ್ರಿಕ್ಟ್ ಆಗಿ ವಾಹನಗಳು ಬರದಂತೆ ಒಂದ್ ಕಡೆಯಿಂದ ತಡೆಯಲಾಗ್ತದೆ. ಬಂದಿದ್ದವರನ್ನ ಚೆಕ್ ಮಾಡಿ ಅವ್ರ ಹತ್ರ ಸೂಕ್ತ ದಾಖಲೆಗಳೇ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಒಂದ್ ವೇಳೆ ಇಲ್ದಿದ್ರೆ ಅವರ ಗಾಡಿಯನ್ನ ಸೀಸ್ ಮಾಡುವಂತದ್ ನಡೀತಾ ಇತ್ತು. ಆದ್ರೆ ಇವತ್ತು ಮುಂಜಾನೆಯಿಂದ ನೋಡ್ತಾ ಇದ್ರೆ ಮಂಗಳೂರಿನ ಹೊರವಲಯದ ಕೆಲವು ಬೋಂದೆಲ್ ಆಗ್ಬಹುದು, ಕುಲಶೇಖರ, ಅಡ್ಡಪಾಡಿ, ವಾಮಂಜೂರು, ಕಾವೂರು, ಕುಂಜತ್ಬೈಲ್, ತೊಕ್ಕೊಟ್ಟು, ಅದೇ ತರ ಬಂದರು ಪ್ರದೇಶ, ಹಾಗೆ ಉಳ್ಳಾಲದ ಕೆಲವು ಪ್ರದೇಶಗಳಲ್ಲಿ ಜನರು ವಿನಾಕಾರಣ ಹೊರಗೆ ಬಂದು ಟೂ ವೀಲರ್ ಅಲ್ಲಿ ತಿರುಗಾಡೋದು, ಫೋರ್ ವೀಲರ್ ಅಲ್ಲಿ ತಿರುಗಾಡೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಒಂದ್ ಕಡೆಯಿಂದ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಅನ್ನ ಜಾರಿಗೆ ತಂದಿದ್ರು, ಜಿಲ್ಲಾಡಳಿತ ಒಂದ್ ಎರಡು ದಿನ ಅದನ್ನ ಪರಿಣಾಮಕಾರಿಯಾಗಿ ಮಾಡಿ ಈಗ ಸಡನ್ ಆಗಿ ಅದನ್ನ ಸ್ವಲ್ಪ ಲೂಸ್ ಬಿಟ್ರೆ ಇದು ಹೇಗೆ ಅಂತ ಈಗ ಅರ್ಥ ಆಗ್ತಾ ಇಲ್ಲ. ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ತಗೊಳ್ಬೇಕು. ಯಾಕಂದ್ರೆ ಈವರೆಗೆ 9 ಪ್ರಕರಣಗಳಿತ್ತು, ಇವತ್ತು ಒಂದೇ ದಿನ 3 ಪ್ರಕರಣಗಳು ಹೆಚ್ಚಾಗಿದೆ. ಅದಲ್ಲದೆ ಬಾಮಂಜೂರು, ತೊಕ್ಕೊಟ್ಟು ಹಾಗೂ ತುಂಬೆ ಪ್ರಕರಣಗಳು ತುಂಬಾ ಗಂಭೀರ ಸನ್ನಿವೇಶದಂತದ್ದು. ಯಾಕಂದ್ರೆ ಅವ್ರು ಈಗಾಗ್ಲೇ ಅಲ್ಲಿ ಹಲವಾರು ಜನರೊಟ್ಟಿಗೆ ಬೆರೆತಿದ್ದಾರೆ, ಅದೇ ತರ ಅಲ್ಲಿಯ ನಮಾಜ್ಗಳಲ್ಲಿ ಅಲ್ಲಿಯ ಹೋಗಿದ್ದಾರೆ, ಅವರ ಮನೆಯವರಾಗ್ಲಿ ಸಂಬಂಧಿಕರಾಗ್ಲಿ ಅವರೊಟ್ಟಿಗೆ ಬೆರೆತಿದ್ದಾರೆ. ಅವ್ರು ಯಾರೊಟ್ಟಿಗೆಲ್ಲ ಹೋಗಿದ್ದ ಬೆರೆತಿದ್ದಾರೆ, ಅವ್ರು ಯಾರೊಟ್ಟಿಗೆಲ್ಲ ಟಚ್ ಮಾಡಿದ್ದೆ, ಪ್ರೈಮರಿ ಟಚ್, ಸೆಕೆಂಡರಿ ಟಚ್, ಥರ್ಡ್ ಟಚ್ ಟಚ್ ಅಂತ ಇರ್ತದೆ, ಅದ್ನಂತರ ಅವ್ರಿಗೆ ಯಾರಿಗೆಲ್ಲ ಬಂದಿದೆಯೋ ಅನ್ನುವ ಒಂದು ಈಗ ಭಯ ಎಲ್ಲರಿಗೂ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಬಗ್ಗೆ ಈಗ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮಗಳನ್ನ ತಗೊಳ್ಬೇಕು, ಲಾಕ್ಡೌನ್ ಅನ್ನ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅನ್ನೋ ಒಂದು ಹೇಮಂತ್ ಅವರೇ, ಇದು ಹಿರಿಯ ಪತ್ರಕರ್ತರಾಗಿರುವಂತಹ ಹೇಮಂತ್ ಅವರ ಮಾತುಗಳು. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಆತಂಕ, ಭಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿದೆ. ಎರಡು ದಿನಗಳಿಂದ ನಮ್ಮ ಕರಾವಳಿ ಭಾಗದಲ್ಲಿ ಯಾವುದೇ ರೀತಿಯ ಸುದ್ದಿ ಬರಲಿಲ್ಲ, ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳು ಬರಲಿಲ್ಲ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಜನತೆ ನಿರಾಳವಾಗಿತ್ತು. ಎಲ್ಲೋ ಒಂದ್ ಕಡೆ ನಾವು ಹೋರಾಡ್ತಾ ಇದ್ದೇವೆ, ಫೈಟ್ ಬ್ಯಾಕ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಂದರ್ಭಗಳಲ್ಲಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಈಗ ದುಬೈಯ ಒಬ್ಬರು, ಅದೇ ರೀತಿ ನಿಜಾಮುದ್ದೀನ್ ಸಭೆಯ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು, ಒಂದು ತುಂಬೆಯ ಪ್ರಕರಣ, ಇನ್ನು ಎರಡು ತೊಕ್ಕೋಟಿನ ಪ್ರಕರಣ ದೊಡ್ಡ ಮಟ್ಟದಲ್ಲಿದೆ. ಆದ್ರೂ ಕೂಡ ಜನತೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ಇನ್ನೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂತಹ ಮಾತು. ಯಾಕಂದ್ರೆ ಲಾಕ್ಡೌನ್ ಅನ್ನುವಂತಹ ಮಾತು ಎರಡು ದಿನಗಳಿಗೆ ಮಾತ್ರ ಸೀಮಿತ ಆಗಿತ್ತ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಎರಡು ದಿನಗಳಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಿದ್ರು, ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಆದ್ರೆ ಈಗ ನಾವು ನೋಡ್ತಾ ಇದ್ದೇವೆ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ವಾಹನ ಸಂಚಾರ ಇದೆ, ಪ್ರೈವೇಟ್ ವೆಹಿಕಲ್ಸ್ ಗಳು ಅದರಷ್ಟಕ್ಕೆ ಹೋಗ್ತಾ ಇದೆ, ಯಾರ್ಯಾರು ಹೋಗ್ತಾರೆ ಬರ್ತಾರೆ ಎಲ್ಲ ಕೆಲಸ ಅದರಷ್ಟಕ್ಕೆ ನಡೀತಾ ಇದೆ, ಎಲ್ಲ ಅಂಗಡಿಗಳು ಕೂಡ ಓಪನ್ ಇದೆ, ಅದರಷ್ಟಕ್ಕೆ ವ್ಯವಹಾರಗಳು ಕೂಡ ನಡೀತಾ ಇದೆ. ಈ ರೀತಿ ಲಾಕ್ಡೌನ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಇಂತಹ ಗಂಭೀರ ಪ್ರಕರಣಗಳು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಒಟ್ಟು 3 ಪ್ರಕರಣಗಳು ಜಾಸ್ತಿ ಆಗಿರುವಂತದ್ದು, ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇದೀಗ 12 ಪ್ರಕರಣಗಳು ಇದೆ. ಆದ್ರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕೊರೋನಾ ಅನ್ನುವಂತಹ ಮಹಾಮಾರಿ ನಾವು ಯೋಚನೆ ಮಾಡುವಷ್ಟಿಲ್ಲ, ತುಂಬಾ ಫಾಸ್ಟ್ ಆಗಿ ಹರಡುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇದು. ಮತ್ತೊಮ್ಮೆ ನಿಜಾಮುದ್ದೀನ್ ಸಭೆಯ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿರುವಂತಹ ವಿಷಯ ದೊಡ್ಡ ಮಟ್ಟದ ಸಂಚಲನ ಮೂಡಿಸುವಂತದ್ದು. ಯಾಕಂದ್ರೆ COVID-19 ಅನ್ನುವಂತಹ ಹಾಟ್ಸ್ಪಾಟ್ ಆಗಿದೆ ದೆಹಲಿಯ ನಿಜಾಮುದ್ದೀನ್ ಮಸೀದಿ. ಆ ಮಸೀದಿಯಲ್ಲಿ ಭಾಗವಹಿಸಿದವರು ನಮ್ಮ ದೇಶದ ರಾಜ್ಯದ ಅಲ್ಲಲ್ಲಿದ್ದಾರೆ, ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರಿಗೆ COVID-19 ಅಂತ ಸೋಂಕು ಇದೆಯಾ ಅನ್ನುವಂತಹ ಒಂದು ಆತಂಕ ಇದೆ, ಗೊಂದಲ ಇದೆ. ಹಾಗಾಗಿ ಮುಂದೆ ಬನ್ನಿ, ತಾವೇ ಚಿಕಿತ್ಸೆಗೆ ಒಳಗಾಗಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟರು ಕೂಡ ಸರ್ಕಾರಕ್ಕೆ ಇನ್ನೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ, ಅಲ್ಲಲ್ಲೇ ಅಡಗಿ ಕೂತ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ನಿಜವಾಗ್ಲೂ ಕೂಡ ಎಲ್ಲಿಗೆ ಹೋಗುತ್ತೆ ಈ ಪ್ರಕರಣ, ಏನಾಗುತ್ತೆ ಅನ್ನುವಂತಹ ದೊಡ್ಡ ಆತಂಕ ಪ್ರಜ್ಞಾವಂತ ಜಿಲ್ಲೆಯ ಜನರಲ್ಲಿ.